ಇತರ ದಾನಿಗಳ ಸಹಕಾರದಿಂದ ಇವತ್ತು ನಾವು ಹರೇಕಳ ಗ್ರಾಮ ಪಂಚಾಯತ್ ವಠಾರದಲ್ಲಿ ನಮ್ಮ ಹರೇಕಳ ಗ್ರಾಮದ ವಿವಿಧ ಶಾಲೆಗಳ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ, ಅದರೊಟ್ಟಿಗೆ ಹರೇಕಳ ಗ್ರಾಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಈಗ ನಡೆಯಲಿದೆ. ನಮ್ಮ ಹರೇಕಳ ಗ್ರಾಮದ ಯುವಕರು ಮತ್ತು ಮಕ್ಕಳು, ಎಲ್ಲ ಗ್ರಾಮಸ್ಥರು ಒಂದು ಅರ್ಧ ಗಂಟೆ ಕಾಲ ಕೂತ್ಕೊಂಡು, ಯಾಕೆಂದ್ರೆ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಡುವಂತಹ ಕೆಲವು ಅಂಶಗಳನ್ನು ಹೊಂದಿರುವಂತಹ ವ್ಯಕ್ತಿಗಳಾಗ್ತಾರೆ, ವ್ಯಕ್ತಿಗಳನ್ನು ನಾವು ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತು ಇವತ್ತಿನ ಈ ಕಾರ್ಯಕ್ರಮದ ಊಟದ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಂಡು ಇವತ್ತಿನ ನಾವು ನಿಂತಹ ಈ ಸ್ಟೇಜ್ ಮತ್ತು ಆಸನದ ವ್ಯವಸ್ಥೆಗಳ ಸಂಪೂರ್ಣ ಉಸ್ತುವಾರಿಗಳನ್ನು ವಹಿಸಿಕೊಂಡು, ಅದೇ ರೀತಿ ನಾವು ನಮ್ಮ ಗ್ರಾಮದಲ್ಲಿರುವಂತಹ ವಿಕಲಚೇತನರನ್ನು ಗುರುತಿಸಿಕೊಂಡು ಅವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕಂತ ನಮ್ಮ ಮೈಮುನ ಮರ್ಹೂಮ್ ಅಬ್ದುಲ್ ಮಜೀದ್ ರಾಜ್ ಕಮಲ್ ರವರ ಪತ್ನಿ ಮತ್ತು ಅವರ ಕುಟುಂಬಸ್ಥರನ್ನೊಟ್ಟಿಗೆ ಮನವಿ ಮಾಡಿದಾಗ ಅವರ ಈ ಹೈನುಗಾರಿಕೆಯಲ್ಲಿ ಸಿಗುವಂತಹ ಒಂದು ಅಂಶವನ್ನು ಅವರು ಕ್ರೋಢೀಕರಿಸಿಕೊಂಡು ಅದನ್ನು ಬಡ ಜನರಿಗೆ ಹಂಚುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ರು. ಈ ಸಲವು ತಮ್ಮ ಗಮನಕ್ಕೆ ತಂದಾಗ 45,000 ರೂಪಾಯಿಯಷ್ಟು ಹಣವನ್ನು ನಮಗೆ ಒದಗಿಸಿದ್ದಾರೆ. ಅದನ್ನು ನಾವು ಈಗ 15 ಜನ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಕೊಡುತ್ತೇವೆ. ಅದೇ ರೀತಿ ಅಂಗವಿಕಲರಿಗೆ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ ನಾವು ಏನಪ್ಪಯ್ಯ ಸಂಸ್ಥೆಯವರನ್ನು ಭೇಟಿಯಾದ ಸಂದರ್ಭದಲ್ಲಿ ಅವರು ಕೂಡ 3,000 ಜನ ಅಂಗವಿಕಲರಿಗೆ ಕೂಡ ಅವರ ಧನ ಸಹಾಯವನ್ನು ನಮಗೆ ನೀಡಿದ್ದಾರೆ. ಅದೇ ರೀತಿಯಾಗಿ PA ನಡುಪದವು ಇಂಜಿನಿಯರಿಂಗ್ ಕಾಲೇಜಿನವರು ಕೂಡ ನಮಗೆ ಇದಕ್ಕೆ ಬೇಕಾದಂತಹ ಸಹಕಾರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಮೈಮುನರನ್ನು ನಾನು ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಎಲ್ಲರ ಪರವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಾವುಗಳು ವೇದಿಕೆಯನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಹರೇಕಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಕಲ್ಯಾಣಿ ಮೇಡಮ್ ಅವರನ್ನು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗುವಂತಹ ನಮ್ಮ ಶ್ರೀನಿವಾಸ್ ಕಲ್ಲಾಯರು, ಭಾಸ್ಕರ್ ರೈ ಸಂಪಿಗೆದಡಿ, ನಾಗರಾಜ್ ಶೆಟ್ಟಿ ಬೈತಾರು, ಪದ್ಮನಾಭ ಶೆಟ್ಟಿ ದೋಟ ಸಂಪಿಗೆದಡಿ, ಇಮ್ರಾನ್ ಬೈತಾರ್, ಮೂನಪ್ಪ ರೈ ಕಂಗಿ ಇತ್ಲು ಕೊಲ್ಕೆಯು, ಅಬ್ದುಲ್ ರಹಿಮಾನ್ ಡಾಕ್ಟರ್ ಅಬ್ದುಲ್ ರಹಿಮಾನ್ ರವರು, ಅದೇ ರೀತಿಯಾಗಿ ನಮ್ಮ ಮಾಯಿನ್ ಮುಸ್ಲಿಯಾರ್ ರವರು, ಕೊರಗನ್ನ ಶೆಟ್ಟಿ ಉಳಿದೊಟ್ಟು, GS ಹಸನಪ್ಪ ಗಾಣದ ಬೆಟ್ಟು, ಮುನೀರ್ ರಾಜಗುಡ್ಡೆ, ಅಫ್ಸಮ್ ಹರೇಕಳ, ಉಮೇಶ್ ಪಜೀರ್, ಅದೇ ರೀತಿ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ಗಂಗೂಬಾಯಿ, ಇವರೆಲ್ಲರೂ ಗಂಗಾಬಾಯಿ ಅವರು ಕೂಡ ಇವರೆಲ್ಲರೂ ವೇದಿಕೆಗೆ ಬರಬೇಕು. ನಮ್ಮ ಸದಸ್ಯರವರನ್ನು ವೇದಿಕೆಯನ್ನು ಕರ್ಕೊಂಡು ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಗ್ರಾಮ ಸಮಿತಿ ಅಧ್ಯಕ್ಷರಾದಂತಹ ಬಶೀರ್ ರವರು, SDPI ಗ್ರಾಮ ಸಮಿತಿ ಅಧ್ಯಕ್ಷರಾದಂತಹ ಆಸಿಫ್ ರವರು, DYFI ಗ್ರಾಮ ಸಮಿತಿ ಅಧ್ಯಕ್ಷರಾದಂತಹ ಬಶೀರ್ ರವರು, ಅದೇ ರೀತಿಯಾಗಿ BJP ಶಕ್ತಿ ಕೇಂದ್ರದ ಅಧ್ಯಕ್ಷರಾದಂತಹ ಸುಧಾಕರ್ ಗಟ್ಟಿಯವರು, JDS ಮುಖಂಡರಾದಂತಹ ಅಕ್ಬರ್ ಅವರು ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಒಂದು ಹರೇಕಳ ಗ್ರಾಮದ ಅಂಗವಿಕಲರಿಗೆ ಒಂದು ಪ್ರೋತ್ಸಾಹಧನ 3,000 ರೂಪಾಯಿ ಒಂದು ವಿತರಣೆ ಮಾಡಬೇಕಂತ ನಮ್ಮ ಮನಸ್ಸಿಗೆ ಬರಲಿಕ್ಕೆ ಕಾರಣ ಏನಂದ್ರೆ, ನಮ್ಮ ಸ್ವಂತ ನಿಧಿಯಲ್ಲಿ 5%ರಷ್ಟು ಅಂಗವಿಕಲರಿಗೆ ಒಂದು ಕೊಡಬೇಕಂತ ಸರ್ಕಾರದ ನಿರ್ದೇಶನ ಇದೆ. ಆದರೆ ಇಲ್ಲಿಯ
75 ಜನ ನಮ್ಮ ಗ್ರಾಮದಲ್ಲಿದ್ದಾರೆ. ಅದರಲ್ಲಿ ಕೆಲವರು ಸ್ವಲ್ಪ ಇದಾದರೂ ಅವರಿಗೆ ದುಡಿಯುವಂಥ ಒಂದು ದುಡಿಯಲಿಕ್ಕೆ ಸಾಧ್ಯವಾಗ್ತದೆ. ಅಂತ ಕೆಲವು ಸಾಧ್ಯ ಇಲ್ಲದವರನ್ನು ಗುರುತಿಸಿಕೊಂಡು ಅವರಿಗೆ ಏನಾದರೂ ಒಂದು ಸಹಾಯ ಆಗಬೇಕಂತ ನಾವು ನಮ್ಮ ಮನಸ್ಸಲ್ಲಿ ಇದ್ದುಕೊಂಡು ನಮ್ಮ ಮೈಮುನರವರು ನಮಗೆ ಒದಗಿಸಿದಂತ ಒಂದು 15 ಜನರಿಗೆ ಯಾವ ಪ್ರೋತ್ಸಾಹ ಧನ ಉಂಟು ಅದನ್ನು ಅವರ ಕೈಯಿಂದಲೇ ವಿತರಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರು ಇಲ್ಲದಿದ್ರು ಅವರ ಕುಟುಂಬಸ್ಥರು ಯಾರಾದರೂ ಇದ್ದು ಕೂಡ ಬರಬಹುದು. ಅಬ್ದುಲ್ ಲತೀಫ್ ಉಂಬುದ ಕಿಟ್ಟಣ್ಣ ಬೈತಾರ್ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಕಾಯ್ತಿರುವಂತ ನಮ್ಮ ನೆಚ್ಚಿನ ಶಾಸಕರು, ಅಭಿವೃದ್ಧಿ ಅಧಿಕಾರರು, ದಣಿವಿಲ್ಲದೆ ತಮಗಾಗಿ ಹಗಲಿರಲು ದುಡಿಯುವಂತ ನಮ್ಮ ನೆಚ್ಚಿನ ಶಾಸಕರಾದಂತ ಯು ಟಿ ಖಾದರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಾಫರ್ ಹುಸೇನ್ ಕಿಶನ್ ನಗರ. ಸಾಧಕರಿಗೆ ನಮ್ಮ ನೆಚ್ಚಿನ ಶಾಸಕರಾದಂತ ಸನ್ಮಾನ್ಯ ಯು ಟಿ ಖಾದರ್ ಅವರ ಮುಖಾಂತರ ಮತ್ತು ಗ್ರಾಮ ಪಂಚಾಯತ್ ನ ಅಧ್ಯಕ್ಷರಾದಂತ ಬದ್ರುದ್ದೀನ್, ಉಪಾಧ್ಯಕ್ಷಿಣಿಯಾದಂತ ಶ್ರೀಮತಿ ಕಲ್ಯಾಣಿ ಮತ್ತು ಅರೇಕಳ ಗ್ರಾಮ ಪಂಚಾಯತ್ ನ ಸರ್ವ ಸದಸ್ಯರು ಮತ್ತು ಸಮಸ್ತ ನಾಗರಿಕರ ಸಮ್ಮುಖದಲ್ಲಿ ನಾವು ಈಗಾಗಲೇ ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಆರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿರುವವರು ಶ್ರೀಮತಿ ಮೈಮುನಾ, ವೈಫ್ ಆಫ್ ಮರ್ಹೂಮ್ ಅಬ್ದುಲ್ ಮಜೀದ್ ರಾಜ್ಕಮಲ್ ಅವರು. ದಯವಿಟ್ಟು ತಮಗಾಗಿ ಕಾದಿರಿಸಿದಂತ ಆಸನದಲ್ಲಿ ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೈಮುನಾ ಇವರು ಮರ್ಹೂಮ್ ಅಬ್ದುಲ್ ಮಜೀದ್ ರಾಜ್ಕಮಲ್ ಇವರ ಧರ್ಮಪತ್ನಿ. ಅಬ್ದುಲ್ ಮಜೀದ್ ರಾಜ್ಕಮಲ್ ರವರು ತನ್ನ ಜೀವಿತ ಕಾಲದಲ್ಲಿ ಈ ಹರೇಕಳ ಗ್ರಾಮದ ಜನರಿಗೆ ಮಾತ್ರವಲ್ಲ ಗ್ರಾಮದ ಹೊರಗಿನವರಿಗೂ ಕೂಡ ಜಾತಿ ಮತ ಭೇದವಿಲ್ಲದೆ ತನ್ನಿಂದ ಸಾಧ್ಯವಾದಷ್ಟು ಧಾರ್ಮಿಕ, ಸಾಮಾಜಿಕ, ರಾಜಕೀಯ, ವೈದ್ಯಕೀಯ, ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಹೆಣ್ಮಕ್ಕಳಿಗೆ ಮದುವೆಯ ಸಂದರ್ಭದಲ್ಲೂ ಕೂಡ ಏನು ಹೆಸರನ್ನು ಗಳಿಸಲು ಕೂಡ ನಿರೀಕ್ಷೆ ಪಡದೆ ತನ್ನಿಂದ ಸಾಧ್ಯವಾದಷ್ಟು ದಾನವನ್ನು ಮಾಡಿದವರು. ಶ್ರೀಯುತರ ನಿಧನ ನಂತರ ಶ್ರೀಯುತರ ಕಾಲಾವಧಿಯಲ್ಲಿ ತಾವು ಕೊಡುತ್ತಿರುವಂತಹ ದಾನವನ್ನು ಮುಂದುವರಿಸಿದವರು
ಅವರ ಧರ್ಮಪತ್ನಿ ಶ್ರೀಮತಿ ಮೈಮುನರವರು. ಮೈಮುನರವರು ಕೂಡ ಈ ಭಾಗದಲ್ಲಿ ಧಾರ್ಮಿಕ ಸಾಮಾಜಿಕ ಮತ್ತು ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ತನ್ನ ಸೇವೆಯನ್ನು ಮುಂದುವರಿಸ್ತಾ ಬಂದಿರುವವರು. ಮೊನ್ನೆ ದಿನ ನೂತನವಾಗಿ ಉದ್ಘಾಟನೆಗೊಂಡಂತ ಹರೇಕಳ ಗ್ರಾಮ ಪಂಚಾಯತ್ನ ಈ ಕಟ್ಟಡಕ್ಕೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಅಬ್ದುಲ್ ಸತ್ತಾರ್ ಅವರು ಮತ್ತು ಪಂಚಾಯತ್ನ ಸದಸ್ಯರು ನಾವೆಲ್ಲರೂ ಕೂಡ ಅವರ ಮುಂದೆ ಈ ಪಂಚಾಯತ್ಗೆ ಎರಡು ಎಸಿ ಹವಾನಿಯಂತ್ರಣ ಬೇಕಂತೇಳಿ ಕೇಳಿಕೊಂಡಾಗ ಉದ್ಘಾಟನೆಗೆ ಮುಂಚಿತ ಮೊದಲ ದಿನದಲ್ಲೇ ಅದನ್ನು ನಮಗೆ ಒದಗಿಸಿಕೊಟ್ಟವರು. ಅದರ ಜೊತೆಗೆ ಪಂಚಾಯತ್ಗೆ ಬರುವಂತ ನಾಗರಿಕರಿಗೆ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ನೀರಿನ ವಾಟರ್ ಕೂಲರ್ ಅನ್ನು ಒದಗಿಸಿಕೊಟ್ಟವರು. ಅದರ ಜೊತೆಗೆ ಪಂಚಾಯತ್ಗೆ ಒಂದು ಮೀನಿನ ಎಕ್ವೇರಿಯಂ ಬೇಕಂತ ಹೇಳಿ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ನಾವೆಲ್ಲರೂ ಕೇಳಿಕೊಂಡಾಗ ಆ ಎಕ್ವೇರಿಯಂ ಕೂಡ ಒದಗಿಸಿಕೊಟ್ಟು ನಮಗೆ ಸಹಕಾರ ಮಾಡಿದವರು. ಈ ದಿನದ ಕಾರ್ಯಕ್ರಮದಲ್ಲಿ ನಾವುಗಳು ಹರೇಕಳ ಗ್ರಾಮದ ಆರ್ಥಿಕವಾಗಿ ಹಿಂದುಳಿದ ಅಂಗವಿಕಲರಿಗೆ ಏನಾದರೂ ಸಹಾಯ ಮಾಡಬೇಕಂತ ಹೇಳಿ ಕೇಳಿಕೊಂಡಾಗ ನಮಗೆ ಸಂಪೂರ್ಣವಾಗಿ ಧೈರ್ಯ ತುಂಬಿದವರವರು ಶ್ರೀಮತಿ ಮೈಮುನರವರು. ಐವರು ತನ್ನ ಮನೆಯಲ್ಲಿ 50ಕ್ಕಿಂತಲೂ ಹೆಚ್ಚಿನ ಆಕಳುಗಳನ್ನು ದನಗಳನ್ನು ಸಾಕಿಕೊಂಡು ಅದರಿಂದ ಬರುವಂತ ಹಾಲಿನಿಂದ ವರ್ಷಂ ಪ್ರತಿ ಅವರು ಏನಾದರೂ ಒಂದು ದಾನವನ್ನು ಅವರು ಬಡವರಿಗೆ ಮಾಡ್ತಾರೆ. ಈ ವರ್ಷದ ಹಾಲಿನಿಂದ ಬಂದಂತ ಲಾಭಾಂಶದಲ್ಲಿ ₹45,000 ನಾನು ಅಂಗವಿಕಲರಿಗೆ ನೀಡುವುದಾದರೆ ನಾನು ಆ ಸಹಾಯವನ್ನು ಮಾಡುತ್ತೇನೆ ಅಂತ ಹೇಳಿಕೊಂಡು ಮೊದಲಿಗೆ ಧೈರ್ಯವನ್ನು ತುಂಬಿದವರು ಶ್ರೀಮತಿ ಮೈಮುನರವರು. ಅವರ ಜೊತೆಗೆ ನಮಗೆ ಇವತ್ತಿನ ಅಂಗವಿಕಲರಿಗೆ ಆರ್ಥಿಕ ಸಹಾಯವನ್ನು ಮಾಡಿದವರು ನಮ್ಮ ಶಾಸಕರ ಮುಖಾಂತರ ಏನಪ್ಪಯ್ಯ ಸಂಸ್ಥೆಯ ನಿರ್ದೇಶಕರಾದಂತ ಏನಪ್ಪಯ್ಯ ಫರಹಾದ್ ರವರು. ಅವರ ಜೊತೆಗೆ ಪಿಎ ಇಂಜಿನಿಯರಿಂಗ್ ಕಾಲೇಜಿನ ಆಡಳಿತ ನಿರ್ದೇಶಕರಾದಂತ ಪಿಎ ಅಬ್ದುಲ್ಲಾ ಹಾಜಿ ಅವರು, ಇವರು ನಮ್ಮ ಜೊತೆಗೆ ಈ ದಿನ ಸಹಕಾರವನ್ನು ಮಾಡಿದ್ದಾರೆ ಮೈಮುನರವರು. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಸ್ಟೇಜಿನ ವ್ಯವಸ್ಥೆ, ಅನ್ನದಾನದ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟವರು ಶ್ರೀಮತಿ ಮೈಮುನರವರು. ಅವರು ಇವತ್ತು ನಮಗೆ ಸನ್ಮಾನ ಬೇಕಂತ ಹೇಳಿ ಅವರು ನಾವು ಕೇಳಿಕೊಂಡಾಗ ಅವರು ಒಪ್ಪಿರಲಿಲ್ಲ. ಆದರೂ ನಮ್ಮ ಪಂಚಾಯತ್ನ ಅಧ್ಯಕ್ಷರು ಸರ್ವ ಸದಸ್ಯರು ನಮ್ಮೆಲ್ಲರ ಬೇಡಿಕೆಯ ಮೇರೆಗೆ ಅವತ್ತು ಅವರು ಈ ದಿನ ನಾವು ಬರಲೇಬೇಕಂತ ಹೇಳಿ ಕೇಳಿಕೊಂಡಾಗ ನಮ್ಮೆಲ್ಲರ ಮನವಿಯ ಮೇರೆಗೆ ಅವರು ಈ ದಿನ ಬಂದು ನಮ್ಮ ಈ ಕಿರು ಸನ್ಮಾನ ಶಾಸಕರ ಮತ್ತು ಪಂಚಾಯತ್ನ ಅಧ್ಯಕ್ಷರಾದಂತಹ ಬದ್ರುದ್ದೀನ್, ಉಪಾಧ್ಯಕ್ಷನೇ ಆದಂತಹ ಶ್ರೀಮತಿ ಕಲ್ಯಾಣಿ ಮತ್ತು ಸರ್ವ ಸದಸ್ಯರು ಮತ್ತು ಸರ್ವ ಗಣ್ಯರು ಮತ್ತು ಸರ್ವ ನಾಗರಿಕರ ಮುಂಭಾಗದಲ್ಲಿ ಅವರು ಈ ದಿನ ನಮ್ಮ ಜೊತೆ ನಿಂತು ಅವರು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಹರೇಕಳ ಗ್ರಾಮ ಪಂಚಾಯತ್ನ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಹರೇಕಳ ಗ್ರಾಮದ ಸರ್ವ ನಾಗರಿಕರ ಪರವಾಗಿ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರಿಗೆ ಸನ್ಮಾನ್ಯ ಶಾಸಕರಾದಂತಹ ಯುಟಿ ಖಾದರ್ ಅವರು ಮತ್ತು ವೇದಿಕೆಯಲ್ಲಿ ನಿಂತಂತ ಎಲ್ಲ ಗಣ್ಯರು ನಾಗರಿಕರ ಮುಂಭಾಗದಲ್ಲಿ ಸನ್ಮಾನವನ್ನು ಮಾಡಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀನಿವಾಸ ಕಲ್ಲಯ್ಯರು ಮಂಜಲ್ ಗೊತ್ತು ಸುಮಾರು 60 ವರ್ಷಗಳಿಂದ ಹರೇಕಳದಲ್ಲಿ ವೈದ್ಯಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ ಬಂದಿರುತ್ತಾರೆ. ಇವರನ್ನು ನಾವು ಹರೇಕಳ ಗ್ರಾಮ ಪಂಚಾಯತ್ ಗುರುತಿಸಿಕೊಂಡು ಇವರನ್ನು ನಾವೊಂದು ಸನ್ಮಾನಿಸ್ತೇವೆ. ಮಾನ್ಯ ಶಾಸಕರು ಸನ್ಮಾನವನ್ನು ನೆರವೇರಿಸಿಕೊಡುವರು ಅಂತ ಕೇಳಿಕೊಳ್ತಾರೆ.
ಯಕ್ಷಗಾನ ಭಾಗವತರು ಕೃಷಿಯಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡಂತ ಪದ್ಮನಾಭ ಶೆಟ್ಟಿ, ದೋಟ, ಸಂಪಿಗೆದಡಿ, ಡೆಬ್ಬೆಲಿಗುತ್ತು ಇವರು ವೇದಿಕೆಯಲ್ಲಿ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಂತ ಕೈಗೊಳ್ಳುತ್ತಾ ಮಾನ್ಯ ಶಾಸಕರು ಇವರನ್ನು ಗೌರವಿಸಬೇಕಂತ ಕೇಳಿಕೊಳ್ತಾರೆ. ಗೌರವಾನ್ವಿತರು ಸನ್ಮಾನ ಮಾಡಲಿಕ್ಕಿರುವುದು ಜಿ ಎಸ್ ಹಸನಪ್ಪ, ಗಾಣದ ಬೆಟ್ಟು ಆಲಡ್ಕ ಹಿರಿಯರಾದಂತ ಜಿ ಎಸ್ ಹಸನಪ್ಪರವರು ಸನ್ಮಾನ ಪೀಠದಲ್ಲಿ ಬಂದು ಆಸೀನರಾಗಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಹಿರಿಯರಾದಂತ ಜಿ ಎಸ್ ಹಸನಪ್ಪ ಇವರು ನಾಟಿ ವೈದ್ಯರು ಮತ್ತು ಕೃಷಿಕರು. ಇವರಿಗೆ ಸನ್ಮಾನ್ಯ ಶಾಸಕರು ಮತ್ತು ವೇದಿಕೆಯಲ್ಲಿರುವಂತ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಸನ್ಮಾನ ಮಾಡಲಿಕ್ಕಿದ್ದಾರೆ. ಭಾಸ್ಕರ್ ರೈ ಸಂಪಿಗೆದಡಿ ಪ್ರಗತಿಪರ ಕೃಷಿಕರು, ಅದೇ ರೀತಿಯಾಗಿ ಕೃಷಿಕರಿಗೆ ಬೇಕಾದಂತಹ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಮಹತ್ವವಾದ ಪಾತ್ರ ವಹಿಸಿದಂತಹ ಭಾಸ್ಕರ್ ರೈ ಸಂಪಿಗೆದಡಿಯವರನ್ನು ಶಾಸಕರು ಗೌರವಿಸ ಪ್ರಗತಿಪರ ಕೃಷಿಕರಾದಂತಹ ಮೋನಪ್ಪರೈ ಕಂಗೀತ್ಲು ಅವರು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ರಾಜಗುಡ್ಡೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯಿನಿಯಾದಂತ ಶ್ರೀಮತಿ ಗಂಗಾಬಾಯಿ ಅವರು ದಯವಿಟ್ಟು ಸನ್ಮಾನ ಪೀಠದಲ್ಲಿ ಬಂದು ಕುಳಿತುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಗಂಗಾಬಾಯಿ ಅವರು ಸರಕಾರಿ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ ಇಲ್ಲಿ ಶಿಕ್ಷಕಿಯಾಗಿ ಮತ್ತು 12 ವರ್ಷಗಳಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದವರು. ಶ್ರೀಯುತರ ಪತಿಯಾದಂಥ ಆನಂದ್ ಮಾಸ್ಟರ್ ಅವರು ಕೂಡ ಮದನಿ ಹೈಸ್ಕೂಲ್ ಹಳೇಕಳ ಉಳ್ಳಾಲ ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದವರು. ಶ್ರೀಮತಿ ಗಂಗಾಬಾಯಿ ಅವರು ರಾಜಗುಡ್ಡೆ ಶಾಲೆಯ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಶ್ರೀಮತಿ ಗಂಗಾಬಾಯಿ ಅವರು ತನಗೆ ಸಿಕ್ಕುವ ಸರ್ಕಾರಿ ಸಂಬಳದಿಂದ ಸ್ವಲ್ಪವನ್ನು ಆ ಶಾಲೆಯ ಅಭಿವೃದ್ಧಿಯಾಗಿ ಮತ್ತು ಮಕ್ಕಳಿಗಾಗಿ ವ್ಯಯಿಸುತ್ತಿದ್ದವರು. ಶ್ರೀಮತಿ ಗಂಗೂಬಾಯಿ ಅವರಿಗೆ ಹರೇಕಳ ಗ್ರಾಮ ಪಂಚಾಯತ್ನ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಅವರ ಮುಂದಿನ ಜೀವನವು ಸುಖಕರವಾಗಿರಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ನಾಗರಾಜ್ ಶೆಟ್ಟಿ ಇದ್ರೆ ವೇದಿಕೆ ಬರಬೇಕು, ಅದೇ ರೀತಿ ತೆರೆಸಬಾಯಿ ಇವರು ಕೂಡ ಇದ್ರೆ ವೇದಿಕೆ ಬರಬೇಕು. ಇನ್ನೊಬ್ರು ಅಬ್ದುಲ್ ರಹಿಮಾನ್ ಅಂದ್ರೆ ಬೈಚಾರ್ ಮೋಣ್ ಅಂತ ಹೇಳ್ತಾರೆ, ಡಾಕ್ಟರ್ ಅಬ್ದುಲ್ ರಹಿಮಾನ್ ಇವರು ಆಸನವನ್ನು ಸ್ವೀಕರಿಸಬೇಕು. ಆಯುರ್ವೇದಿಕ್ ಡಾಕ್ಟರ್ ಆಗಿ ಇದ್ದುಕೊಂಡು ಒಂದು ಸಣ್ಣ ಮಟ್ಟದಲ್ಲಿ ನಮ್ಮ ಹರೇಕಳದಲ್ಲಿ ಒಂದು ಕ್ಲಿನಿಕ್ ಅನ್ನು ಸ್ಥಾಪಿಸಿಕೊಂಡು ಜನರಿಗೆ ಬೇಕಾದ ರೀತಿಯಲ್ಲಿ ಒಂದು ಔಷಧಿಗಳನ್ನು ಕೊಡುವಂತಹ ವ್ಯಕ್ತಿಯಾಗಿದ್ದಾರೆ ಅಬ್ದುಲ್ ರಹಿಮಾನ್ ಬೈಚಾರ್. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಶಾಸಕರು ಅಭಿನಂದಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ.
ಅಬುಸಾಮ ಹರೇಕಳ ಇವರು ಸನ್ಮಾನ ಪೀಠದಲ್ಲಿ ಕುಳಿತುಕೊಂಡು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಬುಸಾಮ ಹರೇಕಳರವರು ಅವರ ಬಗ್ಗೆ ಅವರ ಸೇವೆ ಬಗ್ಗೆ ಎಲ್ರಿಗೂ ಗೊತ್ತಿರ್ಲಿಕ್ಕಿಲ್ಲ, ಸನ್ಮಾನ್ಯ ಶಾಸಕರಿಗೆ ಅವರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಶಾಸಕರು ಮಾತ್ರ ಅಲ್ಲ, ಅವರ ತಂದೆಯಾದಂತ ಮರುಹಂ ಯು ಟಿ ಫರೀದ್ರವರು ಕೂಡ ಶಾಸಕರಾಗಿದ್ದಂತ ಕಾಲದಲ್ಲಿ ಅವರ ಸಹಕಾರವನ್ನು ಪಡೆದುಕೊಂಡು ಯಾವುದೇ ಅಪೇಕ್ಷೆ ಇಲ್ಲದೆ ಸರ್ಕಾರಿ ಸೌಲಭ್ಯಗಳನ್ನು ಬಡವರಿಗೆ ಮುಟ್ಟಿಸುವಲ್ಲಿ ಮುತುವರ್ಜಿ ವಹಿಸ್ತಾ ಇದ್ದವರು. ಅದನ್ನು ಮುಂದುವರಿಸ್ತಾ ಸನ್ಮಾನ್ಯ ಯು ಟಿ ಖಾದರವರು ಶಾಸಕರಾಗಿದ್ದಂಥ ಕಾಲದಲ್ಲಿ ಅಲ್ಲಿ ಆ ಸಂದರ್ಭದಲ್ಲೂ ಕೂಡ ಸರ್ಕಾರದಿಂದ ವಿವಿಧ ಸವಲತ್ತುಗಳನ್ನು ಸಿಗುವುದನ್ನು ಜನರಿಗೆ ಮುಟ್ಟಿಸುವಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುವವರು. ಅವರನ್ನು ಹರೇಕಳ ಗ್ರಾಮ ಪಂಚಾಯತ್ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಅವರ ಮುಂದಿನ ಜೀವನ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಮುಂದಕ್ಕೆ ಮುನೀರ್ ರಾಜಗುಡ್ಡೆ, ಮುನೀರ್ ರಾಜಗುಡ್ಡೆ ಅವರ ಬಗ್ಗೆ ಸನ್ಮಾನ್ಯ ಶಾಸಕರು ಹೇಳಬೇಕಾದ್ರೆ ಅವರ ಪ್ರಾಯ 35 ವರ್ಷ. ಇದೀಗಾಗಲೇ ಮುನೀರ್ ಅವರು 47 ಬಾರಿ ರಕ್ತದಾನವನ್ನು ಮಾಡಿದವರು. ಅವರ ಜೀವನದಲ್ಲಿ 47 ಬಾರಿ ರಕ್ತದಾನವನ್ನು ಮಾಡಿ ಜೀವವನ್ನು ಉಳಿಸಿದವರು. ಸ್ನೇಹಿತರು 47 ಬಾರಿ ರಕ್ತವನ್ನು ಮಾಡುವುದು ಮಾತ್ರ ಅಲ್ಲ, ಅವರ ಸಂಘಟನೆಯಾದಂಥ SSF ಸಂಘಟನೆ ಮುಖಾಂತರ ಸಾವಿರಾರು ಜನರಿಗೆ ರಕ್ತವನ್ನು ಒದಗಿಸುವಲ್ಲಿ ಶ್ರಮಿಸಿದವರು. ಯಾರು ಫೋನ್ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ದಿನಕ್ಕೆ 4-5 ಜನರಿಗೆ ರಕ್ತದಾನವನ್ನು ಮಾಡುವಲ್ಲಿ ಸಹಕರಿಸ್ತಾ ಇರುವವರು ಮುನೀರ್ ರಾಜಗುಡ್ಡೆಯವರು. ಅವರ ಮುಂದಿನ ಜೀವನವು ಸುಖಕರವಾಗಿರಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಮುಂದಕ್ಕೆ ನಮ್ಮ ಉಮೇಶ್ ಕೆ ಫಜೀರ್ ಇವರು ಸನ್ಮಾನ ಪೀಠದಲ್ಲಿ ಕುಳಿತುಕೊಳ್ಬೇಕು. ಉಮೇಶ್ ಕೆ ಫಜೀರ್ ಅವರು ಆರ್ಟಿಸ್ಟ್, ಇವರು ಶಾಲಾ ಮಕ್ಕಳಿಗೆ ಡ್ರಾಯಿಂಗ್ ಕ್ಲಾಸ್ ತರಬೇತಿಯನ್ನು ನೀಡುವವರು. ಶ್ರೀಯುತರು ರಂಗಭೂಮಿ ಕಲಾವಿದರು, ಜಾನಪದ ಸೊಗಡು ಇರುವಂತ ಕಂಗೀಲು ನೃತ್ಯವನ್ನು ಕಲಿಸುವವರು. ಹರೇಕಳ ಗ್ರಂಥಾಲಯದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಪ್ಪ ಅಕ್ಷರ ಸಂತ ಹರೇಕಳ ಹಾಜಪ್ಪರವರ ಫೋಟೋವನ್ನು ಹೊರಗೋಡೆಯಲ್ಲಿ ಕೈ ಚಲಕದಿಂದ ಮಾಡಿದವರು ಶ್ರೀಯುತ ಉಮೇಶ್ ಕೆ ಫಜೀರ್ ಅವರು. ಇವರನ್ನು ಹರೇಕಳ ಗ್ರಾಮ ಪಂಚಾಯತ್ನ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಅವರ ಮುಂದಿನ ಜೀವನವು ಸುಖಕರವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಇನ್ನೊಬ್ರು ಇಮ್ರಾನ್ ಬೈತಾರ್, ಇವರು ಕೂಡ ಬ್ಲಡ್ ಸೈಬೋ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಇದರ ಸದಸ್ಯರಾಗಿದ್ದುಕೊಂಡು ರಕ್ತದಾನ ಮಾಡಿಕೊಂಡು ಹಲವರನ್ನು ಸೇರಿಸಿಕೊಂಡು ವಿವಿಧ ರಕ್ತದಾನವನ್ನು ಶಿಬಿರಗಳನ್ನು ಮಾಡಿಕೊಂಡು ಹಲವಾರು ಜೀವಗಳನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರನ್ನು ಕೂಡ ನಾವು ಶಾಸಕರ ಕಡೆಯಿಂದ ಅಭಿನಂದಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಕಳೆದ ಸಂದರ್ಭ ಕೊರೋನಾ ಸಂದರ್ಭದಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿದಂಥ ಸಿಸ್ಟರ್ ಆದಂತಹ ವತ್ಸಲ ಮೇಡಮ್ ರವರು, ಆಶಾ ಕಾರ್ಯಕರ್ತರು ಎಲ್ಲರೂ ವೇದಿಕೆಗೆ ಬರಬೇಕು ಆದಷ್ಟು ಬೇಗ. ಹರೇಕಳ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂತ ಇವತ್ತು ನಮಗೆ ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ನಮ್ಮ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಅಧ್ಯಾಪಕರು ಇದ್ರೆ ಆದಷ್ಟು ಬೇಗ ವೇದಿಕೆ ಬರಬೇಕು ಎಲ್ಲರೂ ಆದಷ್ಟು ಬೇಗ. ಮುಖ್ಯೋಪಾಧ್ಯಾಯರು ಅಧ್ಯಾಪಕರು ನಿಶಾರ ರಾಮಕೃಷ್ಣ ಪ್ರೌಢಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ನೀವು ಪಡಪು ಸರ್ಕಾರಿ ಪ್ರೌಢಶಾಲೆ ನೀವು ಪಡಪು ಇದರ ಆದಷ್ಟು ಬೇಗ ಮೇಡಮ್ ಬನ್ನಿ 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 ಬನ್ನಿ.
ಅರಸರು ಬಲೆ ನಿಂತು ಈ ಊರ ಹಿರಿಯರಿಗೆ ಸಲ್ಲಿಸುವಂತ ಈ ಒಂದು ಸನ್ಮಾನ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ನಮ್ಮ ಗೌರವದ ಹಿರಿಯ ಗಣ್ಯ ವ್ಯಕ್ತಿಗಳೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ಸದಸ್ಯರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪೋಕ್ಷಕ್ಕೆ ವಿಸಾಕುವ ಇತಿಹಾಸಗಳೇ, ಮುಂದಿರುವ ಈ ಊರಿನ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರ ಸೋದರರೇ, ಆತ್ಮೀಯ ಮಿತ್ರರೇ, ವಿವಿಧ ಶಾಲಾ ಮತ್ತು ಕಾಲೇಜಿಗೆ ಬಂದ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪೋಷಕ ವರ್ಗದವರು, ಶಿಕ್ಷಕರೇ, ಅತ್ಯಂತ ಸಂತೋಷವಾಗ್ತದೆ. ಹರೇಕಲ ಗ್ರಾಮ ಪಂಚಾಯತ್ ಅದರ ಅಧ್ಯಕ್ಷರು, ಸದಸ್ಯರು, ಇನ್ನಿದೆಲ್ಲ ಹಿರಿಯರು ಸೇರಿಕೊಂಡು ಇಡೀ ಗ್ರಾಮ ನಮ್ಮೊಂದು ಕುಟುಂಬ ಎಂಬ ರೀತಿಯಲ್ಲಿ ಇವತ್ತು ಅತ್ಯುತ್ತಮವಾದ ಕುಟುಂಬ ಸಮ್ಮೇಳನ ಇವತ್ತು ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಗ್ರಾಮದಲ್ಲಿ ಅತ್ಯಂತ ಹಿರಿಯರು ವಿವಿಧ ಹಂತದಲ್ಲಿ ತನ್ನದೇ ಆದ ಕೊಟ್ಟಂತ ಕೊಡುಗೆ ಕೊಟ್ಟಂತಹ ಗುರು ಹಿರಿಯರನ್ನು ಗುರುತಿಸಿಕೊಂಡು ಅವರನ್ನು ಬಹುಶಃ ಅವ್ರಿಗೆ ಸನ್ಮಾನ ಮಾಡಿ ಅವರು ಬಹುಶಃ ಇಂದಿನಿಂದಲೂ ಕೂಡ ಅವರಿಂದಾಗಿ ಸಮಾಜ ಮತ್ತು ಗ್ರಾಮಕ್ಕೆ ಕೊಟ್ಟಂತ ಕೊಡುಗೆ ಬಲೆ ಸೇವೆ ಹೇಳಿಕೊಂಡು ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ತಮ್ಮ ಹಿಂದಿನ ಪಾರಂಪರೆ ಮತ್ತು ಸಂಸ್ಕೃತಿಯನ್ನು ವರ್ಗಾಯಿಸುವಂತ ದೊಡ್ಡ ಮಟ್ಟದ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಹಿರಿಯರು ಕೊಟ್ಟಂತ ಹಲವಾರು ಯೋಜನೆ ಮತ್ತು ಅವರ ಅನುಭವವನ್ನು ಅವರು ಕೊಟ್ಟಂತ ಸೇವೆ ನೆನಪಿಸಿಕೊಂಡು ಯುವಕರು ಅದೇ ರೀತಿಯಲ್ಲಿ ಮುಂದುವರೆದಾಗ ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪುಗೊಳ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ಬಹುಶಃ ಇಲ್ಲಿರುವಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಂದ ಗುರುತಿಸಿ ಇವತ್ತು ಅವರಿಗೆ ಪ್ರೋತ್ಸಾಹ ಮತ್ತು ಕೊಡುವ ಮುಖಾಂತರ ಭವಿಷ್ಯದ ದಿನಗಳಲ್ಲಿ ಅವರಿಗೆ ಕೂಡ ಒಂದು ಪ್ರೋತ್ಸಾಹ, ಬೇರೆಯವರು ಕೂಡ ನೋಡಿಕೊಂಡು ನನಗೂ ಏನು ಉತ್ತಮ ಆಗಬೇಕಂತ ಭಾವನೆ ಬರುವಂತಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಹಮ್ಮಿಕೊಂಡ ಸಂದರ್ಭದಲ್ಲಿ ಈ ಗ್ರಾಮದ ಪ್ರತಿಯೊಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ಶುಭಾಶಯ ಸಲ್ಲಿಸಿ ತಾವೆಲ್ಲರೂ ಕೂಡ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ತಮ್ಮ ತಂದೆ ತಾಯಿಯಿಂದ ಕನಸನ್ನು ನೆನಸು ಮಾಡಿ ಅತ್ಯಂತ ಗೌರವದ ಜೀವನ ನಿಮಗೆ ಮತ್ತು ಊರವರಿಗೆ ಆ ಹೆಸರು ತಂದು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರಲ್ಲಿ ಕೂಡ ಈ ಗ್ರಾಮದ ಪ್ರತಿಯೊಂದು ವಿಶೇಷ ಮಕ್ಕಳಿರಲಿ ಅಥವಾ ಕೆಲವೊಂದು ಕಾರಣಗಳಿಂದ ಆ ಒಂದು ಅಂಗವಿಕಲ ಜನಸಾಮಾನ್ಯರಲ್ಲಿ ಎಲ್ಲರೂ ಕೂಡ ಗುರುತಿಸಿಕೊಂಡು ಅವರಿಗೆ ಆಗುವ ಧನಸಹಾಯ ಕೊಡುವ ಕಾರ್ಯಕ್ರಮ ಕೊಡೋದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಅದಕ್ಕೆ ನಾವು ಒಟ್ಟಾರೆ ಕಾರ್ಯಕ್ರಮ ಯಾವುದೆಂದು ಹೇಳಿದರೆ ಇಡೀ ಗ್ರಾಮಸ್ಥ ಒಂದು ಕುಟುಂಬದ ರೀತಿಯಲ್ಲಿ ಈ ಒಂದು ಗ್ರಾಮ ಬೆಳಗಬೇಕಾದ್ರೆ ಈ ಗ್ರಾಮದ ಪ್ರತಿಯೊಂದು ಮನೆ ಕೂಡ ಬೆಳಗಿದ್ದೆ ಮಾತ್ರ ಬಹುಶಃ ಗ್ರಾಮ ಬೆಳಗ್ತದೆ ಎಂಬ ಸ್ಪಷ್ಟವಾದ ಸಂದೇಶವನ್ನು ಇವತ್ತು ಹರೇಕ ಗ್ರಾಮ ಪಂಚಾಯತ್ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ತಾವೆಲ್ಲರೂ ಕೂಡ ಎಲ್ಲರಿಗೂ ಕೂಡ ವಿವಿಧ ಹಂತದಲ್ಲಿ ತಮ್ಮ ತಮ್ಮದೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಆ ದೊಡ್ಡ ಮಟ್ಟದ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು ಇಡೀ ರಾಜ್ಯ ಮತ್ತು ಜಿಲ್ಲೆಗೆ ಒಂದು ಮಾದರಿಯಾದ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ವಹಿಸಿಕೊಂಡು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದ್ರ ಜೊತೆಯಲ್ಲಿ ಅಂಗನವಾಡಿ ಮತ್ತು ಶಾಲೆ ಶಿಕ್ಷಕರನ್ನು ಕೂಡ ಗುರುತಿಸಿಕೊಂಡು ಬಹುಶಃ ಅತ್ತೆ ನಮ್ಮ ಗಂಗಾಬಾಯಿ ಟೀಚರನ್ನು ಗುರುತಿಸಿಕೊಂಡು ಗಂಗಾಬಾಯಿ ಟೀಚರ್ ಬಹಳಷ್ಟು ವರ್ಷ ಸೇವೆಯನ್ನು ನೆನಪಿಸಿಕೊಂಡು ಅವತ್ತು ರಿಟೈರ್ ಆಗಿದ್ರು ಕೂಡ ಈ ಗ್ರಾಮದಲ್ಲಿ ಅವರನ್ನು ಇನ್ನೂ ಕೂಡ ಮರೆಯಲಿಲ್ಲ. ಈಗ ಬಹುಶಃ ಸೇವೆ ಮಾಡುವುದೆಲ್ಲ ಶಿಕ್ಷಕ ವರ್ಗದವರನ್ನು, ಅಂಗನವಾಡಿ ಕಾರ್ಯಕರ್ತರನ್ನು, ಆಶಾ ಕಾರ್ಯಕರ್ತರನ್ನು ಯಾವೆಲ್ಲ ಹಂತದಲ್ಲಿ ಸಮಾಜಕ್ಕೆ ಮತ್ತು ಗ್ರಾಮಕ್ಕೆ ತನ್ನ ಕೊಡುಗೆಯನ್ನು ವಿವಿಧ ಹಂತದಲ್ಲಿ ಕೊಡ್ತಾ ಇದ್ದೀರಾ, ಪ್ರತಿಯೊಬ್ಬನಿಗೂ ಗುರುತಿಸಿ ಅವ್ರು ಗೌರವಿಸಿ ಅವರಿಗೆ ಕೂಡ ಈ ಗ್ರಾಮದಲ್ಲಿ ಗೌರವ ಮತ್ತು ಪ್ರೀತಿ ಬರುವಂತ ಕೆಲಸ ತಾವು ಮಾಡಿದ್ರು ಅತ್ಯಂತ ಶ್ಲಾಘನೀಯ ಅಂತ ನನಗೂ ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ನಿಜವಾದ ರಾಮರಾಜ್ಯ ಮಹಾತ್ಮ ಗಾಂಧೀಜಿಯ ರಾಮರಾಜ್ಯ ಗ್ರಾಮರಾಜ್ಯ ಯಾವುದಂತ ಹೇಳಿದೆ ಅದು ಬಹುಶಃ ಹರೇಕಳ ಗ್ರಾಮದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವಲ್ಲ ಅದು ಬಹುಶಃ ಮಹಾತ್ಮ ಗಾಂಧೀಜಿಯ ರಾಮರಾಜ್ಯ ಗ್ರಾಮರಾಜ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಜೀವನ ಮಾಡುವ ಸಂಕೇತವೇ ಅದು ಮಹಾತ್ಮ ಗಾಂಧೀಜಿಯ ಕನಸಿನ ಒಂದು ಗ್ರಾಮವಾಗಿದೆ. ಬಹುಶಃ ಇದನ್ನು ಇನ್ನಷ್ಟು ಯಾವ ರೀತಿ ತಾವು ಇದನ್ನು ಕೂಡಿಕೊಳಿಸಿಕೊಂಡು ಬಂದಿದ್ದೀರಾ, ಇದನ್ನು ಹಂತ ಹಂತವಾಗಿ ಅದೇ ರೀತಿ ಇನ್ನಷ್ಟು ಮುಂದುವರಿಸಿಕೊಂಡು ಎಲ್ಲರೂ ಕೂಡ ಸೇರಿಸಿಕೊಂಡು ಯಾರೇ ಕಷ್ಟದಲ್ಲಿ ಅವರು ಸ್ಪಂದಿಸುವ ಮೂಲಕ ಒಂದು ಪ್ರೀತಿ ವಿಶ್ವಾಸ ಸೋದರತೆ ಸಮಾಜ ನಿರ್ಮಾಣ ಮಾಡುವಂಥ ಗ್ರಾಮ ಹರೇಕಲ ಗ್ರಾಮ ಆಗಿ ಸರ್ವರಿಗೆ ಕೂಡ ಇವತ್ತು ಗೌರವ ಮತ್ತು ಪ್ರೀತಿಗೆ ಪಾತ್ರರಾಗುವಂಥ ಒಂದು ಗ್ರಾಮ ಆಗಲಿ ಅಂತ ಹೇಳಿಕೊಂಡು ಇದೆಲ್ಲದಕ್ಕೂ ಕೂಡ ನೇತೃತ್ವ ವಹಿಸಿದಂಥ ಬದ್ಧುದ್ದೀನ್ ಇರಲಿ, ಉಪಾಧ್ಯಕ್ಷ ಅಂತ ನಮ್ಮ ಕಲ್ಯಾಣಕ್ಕೆ ಇರಲಿ, ಎಲ್ಲ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಿರಲಿ, ಅದು ಬಹುಶಃ ಮಜೀದ್ ಇರಲಿ, ನಮ್ಮ ಬಶೀರ್ ಇರಲಿ, ಅದು ಮುನೀರ್ ಇರಲಿ, ಸತ್ತಾರ್ ಇರಲಿ, ಸಿದ್ದಿಕ್ ಇರಲಿ, ಬೇರೆಯವರು ಇಲ್ಲರು ಕಲ್ಯಾಣಕ್ಕೆ ಇರಲಿ, ನಮ್ಮೆಲ್ಲ ಗುಲಾಬ್ ಸಾರಿ ಗುಲಾಬ್ ಎಪ್ಪಲ ಕಲ್ಯಾಣಕ್ಕೆ ಇರುವಂತೆ ಬಹುಶಃ ಎಲ್ಲರ ಆ ಸದಸ್ಯರ ವಿಶೇಷವಾದ ಸೇವೆ ಇವತ್ತು ಬಹುಶಃ ಮಾಡಿ ಬಂದಿದ್ದಾರೆ. ಮುಸ್ತಫರ್ ಅವರು ಮುಂದೆ ನಿಂತು ಅದನ್ನೆಲ್ಲ ಕೂಡ ಉಸ್ತುವಾರಿಗೆ ನೋಡಿಕೊಂಡು ಆ ನೇತೃತ್ವ ಕೂಡ ಕೆಲಸ ಕೊಡಿಸಿ ಮಾಡಿದ್ದಾರೆ.
ಎಲ್ಲ ಕನ್ಯಾತಿಗಳ ಅತಿಥಿ ವಿಷಯ ಶುಭಾಶಯ ಸಲ್ಲಿಸಿಕೊಂಡು ಹಿರಿಯರೆಲ್ಲ ಆಶೀರ್ವಾದ ಮತ್ತು ಇವರಿಗೆಲ್ಲ ನನ್ನ ವಿಷಯ ಶುಭಾಶಯ ಸಲ್ಲಿಸಿ ಈ ರೀತಿ ನಾವೆಲ್ಲರೂ ಕೂಡ ಜೊತೆ ಜೊತೆಗೆ ಮುಂದೆ ಹೋಗುವಂಥ ಅವಕಾಶ ನಾವಿವತ್ತು ಕಲ್ಪನೆ ಮಾಡುವಂತ ನಾನು ಇವತ್ತು ಕೇಳಿಕೊಳ್ತಾ ಯಾರೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಿಮ್ಮ ಈ ಗ್ರಾಮದ ಬಹುತೇಕ ಎಲ್ಲ ಅಭಿವೃದ್ಧಿ ಕೆಲಸ ಕೂಡ ಆಗಿದೆ, ಇನ್ನು ಕೆಲವೊಂದು ಬಾಕಿ ಇದೆ. ಆ ಕೆಲಸ ಕೂಡ ಆದಷ್ಟು ಬೇಗ ನಾವು ಪ್ರಾರಂಭ ಮಾಡಿ ಅದನ್ನೆಲ್ಲ ಕೂಡ ಮುಗಿಸಿಕೊಂಡ ಕೆಲಸ ನಾವು ಮಾಡ್ತೇವೆ ಅಂತ ಕೂಡ ಹೇಳಿಕೊಳ್ತಾ ಬಹುಶಃ 5ನೇ ತಾರೀಕಿಗೆ ಜನವರಿಯಲ್ಲಿ 5ನೇ ತಾರೀಕಿಗೆ ಸಿದ್ದರಾಮಯ್ಯ ಬಹುಶಃ ಸಭಾಂಗಣ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದರ ನಂತರ ಬಹುಶಃ ಸಾರ್ವಜನಿಕ ಉದ್ದೇಶಿಸಿ ಕಡವಿನವಳಿ ಕೂಡ ಮಾತಾಡಲಿ ಕೂಡ ಇದ್ದುವಂತ ಒಂದು ಪ್ರೋಗ್ರಾಮ್ ಇದೆ. ಇದಕ್ಕೆ ತಾವೆಲ್ಲರೂ ಕೂಡ ಬಂದು ತನ್ನ ಸಂಪೂರ್ಣ ಪ್ರೋತ್ಸಾಹ ಕೊಡಬೇಕು. ಬಹುಶಃ ಸರ್ವರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾಗೂ ಬಹುಶಃ ನಮ್ಮ ಹೊಸ ವರ್ಷದ ಶುಭಾಶಯ ನಾನು ಸಲ್ಲಿಸಿ ಎಲ್ಲ ನಮ್ಮ ಕೈ ನೆನಪು ಮರೆತುಕೊಂಡು ಭವಿಷ್ಯ ದಿನಗಳಲ್ಲಿ ಹೊಸ ನೆನಪದೊಂದಿಗೆ ಹೊಸ ಉತ್ಸಾಹದೊಂದಿಗೆ ನಾವೆಲ್ಲರೂ ಕೂಡ ಮುಂದೆ ಹೋಗುವಂತ ಕೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಕೇಳಿಕೊಳ್ಳುತ್ತಾರೆ. ಮಾತು ಮುಗಿಸ್ತೀನಿ. ಜೈ ಹಿಂದ್. ಅಧ್ಯಾಪಕರು ತಮ್ಮ ತಮ್ಮ ಶಾಲೆಯ ಮಕ್ಕಳು ಬಂದು ಬಹುಮಾನ ಸ್ವೀಕರಿಸಬೇಕು ಆದಷ್ಟು ಬೇಗ. ಯಾವ ನೃತ್ಯ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ರಸಮಂಜರಿ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದಂತ ಮಕ್ಕಳು